ಸುದೀಪ್ ಮನೆಗೆ ಇದೀಗ ಪ್ರಿಂಟರ್ ಅನ್ನ ಕೂಡ ತೆಗೆದುಕೊಂಡು ಬರಲಾಗಿದೆ ಅಂತೆ. ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ಸುದೀಪ್ ನಿವಾಸಕ್ಕೆ ಇದೀಗ ಪ್ರಿಂಟರ್ ಅನ್ನ ಐಟಿ ಅಧಿಕಾರಿಗಳು ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ದಾಖಲೆಗಳು ಇರುತ್ತೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡುವ, ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಇದೀಗ ಪ್ರಿಂಟರ್ ಅನ್ನ ಕೂಡ ಜೆಪಿ ನಗರದಲ್ಲಿ ಇರುವಂತಹ ಸುದೀಪ್ ನಿವಾಸಕ್ಕೆ ಐಟಿ ಅಧಿಕಾರಿಗಳು ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಜೆಪಿ ನಗರದಲ್ಲಿದೆ ಸುದೀಪ್ ಅವರ ನಿವಾಸ. ಈಗಾಗಲೇ ಐಟಿ ಅಧಿಕಾರಿಗಳು ನಿನ್ನೆಯಿಂದಲೂ ಕೂಡ ಅಲ್ಲಿ ದಾಳಿಯನ್ನ ಮುಂದುವರೆಸಿದ್ದಾರೆ. ಈಗ ಇಬ್ಬರು ಐಟಿ ಅಧಿಕಾರಿಗಳು ಒಳಗೆ ಹೋಗಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಒಂದು ಪ್ರಿಂಟರ್ ಮಷಿನ್ ಅನ್ನು ಕೂಡ ಐಟಿ ಅಧಿಕಾರಿಗಳು ಜೆಪಿ ನಗರದಲ್ಲಿರುವಂತಹ ಸುದೀಪ್ ನಿವಾಸದ ಒಳಗೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ಒಂದು ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ. ಇವಾಗ ಏನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್. ಹರೀಶ್, ಈಗ ಒಂದು ಪ್ರಿಂಟರ್ ಮಷಿನ್ ಅನ್ನ ಕೂಡ ಸುದೀಪ್ ಮನೆಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ, ಯಾತಕ್ಕೋಸ್ಕರ ಇದು ಅಂತ? ಅದು ಯಾಕೆ ಏನು ಅನ್ನೋದು ನಮ್ಗಿನ್ನ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ. ಹೊಸ ಐಟಿ ಅಧಿಕಾರಿಗಳ ತಂಡ ಏನು ಹೊರಗಡೆಯಿಂದ ಒಳಗಡೆ ಹೋದ್ರು, ಅವ್ರು ಹೋದ ಕೆಲವೇ ಕೆಲವು ನಿಮಿಷಗಳಲ್ಲಿ ಈ ಒಂದು ಪ್ರಿಂಟರ್ ಮತ್ತೆ ಕೀಬೋರ್ಡ್ ಅನ್ನ ತರ್ಸ್ಕೊಂಡಿರುವಂತದ್ದು ಹೊರಗಡೆಯಿಂದ ಅಂತ ಅಂದ್ಬಿಟ್ಟು ಒಂದು ಪ್ರಿಂಟರ್ ಮತ್ತೆ ಒಂದು ಕೀಬೋರ್ಡ್ ಅನ್ನ ಒಳಗಡೆಗೆ ತರ್ಸ್ಕೊಂಡಿದ್ರೆ ಅವರ ಸಹಾಯಕರ ಮುಖಾಂತರ. ಅದು ಯಾಕೆ ಏನು ಅನ್ನೋದು ಇನ್ನಷ್ಟು ನಮ್ಗೆ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ. ಒಂದು ಕಡೆ ಒಂದು ಯೋಚನೆ ಏನಂತಂದ್ರೆ, ಎಲ್ಲ ಐಟಿ ಒಂದು ಪ್ರೋಸೆಸ್ ಮುಗಿದ ನಂತರ ಫೈನಲ್ ಒಂದು ಅಕ್ಲೈನ್ಮೆಂಟ್ ಏನು ತಗೊಂತಾರೆ, ಒಂದು ಏನೆಲ್ಲ ಮಾಹಿತಿ ಏನೆಲ್ಲ ದಾಖಲೆಗಳು ಸಿಕ್ಕಿದೆ, ಮತ್ತೆ ಏನ್ ಎಷ್ಟು ದುಡ್ಡು ಒಡವೆ ಎಲ್ಲ ಸಿಕ್ಕಿದೆ, ಅದನ್ನೆಲ್ಲ ಒಂದು ದಾಖಲೆಯನ್ನ ನೋಂದಾಯಿಸಿ ಅದನ್ನ ಪ್ರಿಂಟ್ ತೆಗೆಯುವಂತ ಒಂದು ಕೆಲಸ ಇರಬಹುದಾ ಅನ್ನುವಂತ ಒಂದು ಅನುಮಾನ ಇದಾಗಿದೆ. ಆದ್ರೆ ಅಧಿಕೃತವಾಗಿ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ. ಪ್ರಿಂಟರ್ ಅಥವಾ ಅವ್ರು ಯಾರು ತಗೊಂಡೋದ್ರು ಅವರು ಕೂಡ ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ, ಏನಕ್ಕೆ ತಗೊಂಡೋಗಿದಾರೆ ಅಂತ. ಒಟ್ಟು ಒಂದು ಪ್ರಿಂಟರ್ ಮತ್ತೆ ಒಂದು ಕೀಬೋರ್ಡ್ ಅನ್ನ ಸುದೀಪ್ ಅವರ ಮನೆ ಒಳಗಡೆಗೆ ಈಗ ತಗೊಂಡೋಗಿರುವಂತದ್ದು. ಯಶೋಧ ಅಲ್ಲ, ಇದನ್ನ ಗಮನಿಸ್ತಾ ಇದ್ರೆ ಕಂಪ್ಯೂಟರ್ ಗಳಲ್ಲಿ ಏನಾದ್ರೂ ದಾಖಲೆಗಳು ಇತ್ತ ಅಂತ ಹೇಳಿ? ಕಂಪ್ಯೂಟರ್ ಅಲ್ಲಿ ದಾಖಲೆಗಳಿರುವಂತದನ್ನ ಪ್ರಿಂಟ್ ಔಟ್ ತಗೊಳ್ಳೋದಕ್ಕೂ ಕೂಡ ಈ ಒಂದು ಪ್ರಿಂಟರ್ ನ ಬಳಸಿರಬಹುದು ಅನ್ನೋ ಒಂದು ಅನುಮಾನ ಬರುತ್ತೆ. ಸೊ ಈ ಪ್ರಿಂಟರ್ ಏನು ತಗೊಂಡೋದ್ರು ಏನು ಅನ್ನೋದನ್ನ ನಮ್ಗೆ ಕೆಲವೇ ನಿಮಿಷಗಳಲ್ಲಿ ತಿಳಿಯುತ್ತೆ ಯಶೋಧ. ಈಗ ಶಿವಣ್ಣನ ಮನೆಯಲ್ಲೂ ಅಷ್ಟೇ ಒಂದಷ್ಟು ಮಾಹಿತಿಗಳು ಕಂಪ್ಯೂಟರ್ ನಲ್ಲಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೋಸ್ಕರ ಅಲ್ಲಿ ಕಂಪ್ಯೂಟರ್ ನಿಂದ ತಂತ್ರಜ್ಞರ ಕೂಡ ಕರೆಸ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಏನಿರಬಹುದಪ್ಪ ಅಂತ ಒಂದು ಕ್ಯೂರಿಯಾಸಿಟಿ ಕಂಪ್ಯೂಟರ್ ನಲ್ಲಿ. ಹೌದೌದು ಯಶೋಧ, ಏನಂತಂದ್ರೆ ಏನು ದಾಖಲೆ ಪತ್ರಗಳು ಅಂತಂದಾಗ ಬರೀ ಅದು ಹಾರ್ಡ್ ಕಾಪಿಯಲ್ಲೇ ಇರಬೇಕು ಅಥವಾ ಪ್ರಿಂಟ್ ಔಟ್ ಕಾಪಿ ಇನ್ನೇ ಇರಬೇಕು ಅನ್ನುವಂಥದ್ದೇನಿಲ್ಲ. ಸಾಫ್ಟ್ ಕಾಪಿಗಳು ಕೂಡ ಮೇಜರ್ ಆಗಿ ಒಂದು ಒಂದು ಕೀ ರೋಲ್ ನ ಪ್ಲೇ ಮಾಡ್ತವೆ. ಸಾಫ್ಟ್ ಕಾಪಿಗಳು ಕೂಡ ಅವರ ಆಸ್ತಿ ವಿವರಗಳನ್ನ ಮತ್ತೆ ಹೂಡಿಕೆ ವಿವರಗಳನ್ನ ಹೇಳ್ತವೆ. ಇಂಟರ್ನೆಟ್ನಲ್ಲಿ ಬಹಳ ಆಕ್ಟಿವ್ ಆಗಿರುವಂತವ್ರು ಸಾಫ್ಟ್ ಕಾಪಿಗಳನ್ನೇ ಮೇಂಟೈನ್ ಮಾಡುವಂಥದ್ದು. ಸೊ ಅವುಗಳನ್ನೆಲ್ಲ ಐಟಿ ಅಧಿಕಾರಿಗಳು ಪ್ರಿಂಟ್ ಔಟ್ ತಗೊಳ್ಳೋದಕ್ಕೆ ಅಥವಾ ಅದನ್ನ ಆ ದಾಖಲೆಗಳನ್ನ ಕೂಡ ನಮೂದನೆ ಮಾಡ ಪ್ರಿಂಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರಿಂಟರ್ ನ ತರ್ಸ್ಕೊಂಡಿರ್ಬೋದು ಯಶೋಧ. ಅಲ್ಲ, ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಕೋಟಿ ಕೋಟಿ ಲೆಕ್ಕಾಚಾರದಲ್ಲೇ ಇವರ ವ್ಯವಹಾರಗಳು ನಡೀತಾ ಇತ್ತ ಅಂತ? ಖಂಡಿತ ಯಶೋಧ, ಇವರೆಲ್ಲ ಏನ್ ಈಗ ಐಟಿ ರೈಡ್ ಏನಾಗಿದೆ, ಈ ಎಲ್ಲ ಕಲಾವಿದರಾಗಿರ್ಬೋದು ಅಥವಾ ಎಲ್ಲ ನಿರ್ಮಾಪಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಕೋಟಿ ಲೆಕ್ಕಾಚಾರದಲ್ಲೇ ವ್ಯವಹಾರ ಮಾಡ್ತಾ ಇದ್ದಂತವ್ರು ಎಲ್ಲರೂ ಕೂಡ ಇಂಡಸ್ಟ್ರಿಯ ಮೊದಲ ಸ್ಥಾನದಲ್ಲಿ, ಅಂದ್ರೆ ನಿರ್ಮಾಣದಲ್ಲಾಗಿರ್ಬೋದು ಅಥವಾ ನಟನೆಯಲ್ಲಾಗಿರ್ಬೋದು ಅಗ್ರ ಪಂಕ್ತಿಯಲ್ಲಿ ಇದ್ದಂತ ಕಲಾವಿದರು ನಿರ್ಮಾಪಕರು. ಸೊ ಹಾಗಾಗಿ ಅವರೆಲ್ಲ ಕೋಟಿ ಲೆಕ್ಕದಲ್ಲೇ ವ್ಯವಹಾರಗಳು ನಡೀತಿತ್ತು. ಆದ್ರೆ ಕೋಟಿ ಲೆಕ್ಕದಲ್ಲಿ ವ್ಯವಹಾರ ನಡೆದಿದ ತಕ್ಷಣ ಅದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಅವ್ರು ಎಷ್ಟು ತೆರಿಗೆಯನ್ನ ಮೋಸ ಮಾಡಿದಾರ, ವಂಚನೆ ಮಾಡಿದಾರ, ತೆರಿಗೆ ಕಟ್ಟದೆ ಉಳಿಸ್ಕೊಂಡಿದಾರ ಅನ್ನೋದ್ರ ಮೇಲೆ ಆ ವ್ಯವಹಾರಗಳು ಸರಿನಾ ತಪ್ಪಾ ಅಥವಾ ಏನಾಗಿದೆ ಅನ್ನೋದಕ್ಕೆ ಒಂದು ಕನ್ಕ್ಲೂಷನ್ ಗೆ ಬರ್ಬೋದು ಯಶೋಧ. ಓಕೆ, ಥ್ಯಾಂಕ್ ಯು ಹರೀಶ್. ಎಸ್, ಗಮನಿಸ್ತಾ ಇದ್ದೀರಾ ಒಂದು ಪ್ರಿಂಟರ್ ಮಷಿನ್ ಅನ್ನ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲ ಅನ್ಕೊಂಡಿದ್ವಿ ಏನಪ್ಪಾ ಅಂತ ಹೇಳಿದ್ರೆ, ಸಾರ್ವಜನಿಕ ವಲಯದಲ್ಲೂ ಕೂಡ ಇರುವಂತದ್ದು ಎಷ್ಟು ಆಸ್ತಿ ಪಾಸ್ತಿ ಇದಾವೆ, ಎಷ್ಟು ಕಾರ್ ಇದಾವೆ, ಯಾವ್ಯಾವ ಕಾರ್ ಅನ್ನ ಬಳಸ್ತಾ ಇದ್ದಾರೆ, ಎಲ್ಲೆಲ್ಲಿ ಎಷ್ಟೆಷ್ಟು ಜಮೀನನ್ನ ಹೊಂದಿದ್ದಾರೆ, ಅದರ ದಾಖಲೆಗಳನ್ನ ಮಾತ್ರ ಪರಿಶೀಲನೆ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಇವಾಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕಂಪ್ಯೂಟರ್ ಅಲ್ಲಿ ಕೂಡ ಒಂದಷ್ಟು ದಾಖಲೆಗಳನ್ನ ಅವರು ಸೇವ್ ಮಾಡಿ ಇಟ್ಕೊಂಡಿರ್ತಾರೆ, ಅದನ್ನ ಇವಾಗ ಪ್ರಿಂಟ್ ಔಟ್ ತೆಗೆದುಕೊಳ್ಳುವ ಸಲುವಾಗಿಯೂ ಆಗಿರಬಹುದು, ಗೊತ್ತಿಲ್ಲ, ಮೇಲ್ನೋಟಕ್ಕೆ ಆಗಿರಬಹುದು, ಪ್ರಿಂಟ್ ಔಟ್ ತೆಗೆದುಕೊಳ್ಳುವ ಸಲುವಾಗಿಯೂ ಈಗ ಪ್ರಿಂಟರ್ ಮಷಿನ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಶಿವಣ್ಣನ ಮನೆಯಲ್ಲೂ ಕೂಡ ಕಂಪ್ಯೂಟರ್ ನಲ್ಲಿ ಒಂದಷ್ಟು ದಾಖಲೆಗಳು ಇದ್ದಾವೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ತಂತ್ರಜ್ಞರನ್ನ ಕೂಡ ಆಗ್ಲೇ ಅವರ ಮನೆಯೊಳಗೆ ಹೋಗಿದ್ದನ್ನ ನಾವು ಗಮನಿಸಿದ್ವಿ. ಇದರ ಬೆನ್ನಲ್ಲೇ ಇದೀಗ ಸುದೀಪ್ ಮನೆಗೂ ಕೂಡ ಪ್ರಿಂಟರ್ ಮಷಿನ್ ಜೊತೆಗೆ ಒಂದು ಕೀಬೋರ್ಡ್ ಅನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಪ್ರಿಂಟ್ ಔಟ್ ಏನಾದ್ರು ತೆಗೆದುಕೊಳ್ಳೋದಕ್ಕ, ಆ ದಾಖಲೆಗಳನ್ನ ಪ್ರಿಂಟ್ ಔಟ್ ತೆಗೆದುಕೊಳ್ಳೋದಕ್ಕ, ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ನೋಡೋಣ ಏನೇನು ಬೆಳವಣಿಗೆಗಳು ಆಗುತ್ತೆ ಈ ಒಂದು ಐಟಿ ರೇಡ್ ಗೆ ಸಂಬಂಧಪಟ್ಟಂತೆ. ಆದ್ರೂ ಕೂಡ ಐಟಿ ಅಧಿಕಾರಿಗಳ ಏನು ಹದ್ದಿನ ಕಣ್ಣಿದೆಯೋ ಅದರಿಂದ ಈ ಸ್ಟಾರ್ ನಟರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಸ್ಯಾಂಡಲ್ವುಡ್ ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿಯ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು.
ಇನ್ನು ಯಶ್ ಮನೆಯಲ್ಲೂ ಕೂಡ ಐಟಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಮುಂದುವರೆಸಿರುವಂತದ್ದು. ಯಶ್ ಆಗಿರ್ಬೋದು, ರಾಧಿಕಾ ಪಂಡಿತ್ ಮನೆಯಲ್ಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ. ಮತ್ತೆ ಮತ್ತೆ ಇಬ್ಬಿಬ್ಬರು ಐಟಿ ಅಧಿಕಾರಿಗಳು ಹೋಗಿದ್ದಾರೆ. ಇವತ್ತು ಬೆಳಿಗ್ಗೆ ರಾಧಿಕಾ ಪಂಡಿತ್ ಮನೆಗೂ ಹೋಗಿದ್ದಾರೆ, ಮತ್ತೊಂದು ಕಡೆ ಯಶ್ ಮನೆಗೂ ಕೂಡ ಹೋಗಿದ್ದಾರೆ. ಅವರ ಬಳಿಯಲ್ಲಿ ಇರುವಂತಹ ಒಂದಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, KGF ಸಿನಿಮಾ ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಹಿಟ್ ಆಯಿತು, ಪಂಚಭಾಷೆಯಲ್ಲಿ ರಿಲೀಸ್ ಆಗಿತ್ತು, 150 ಕೋಟಿಯಷ್ಟು ಗಳಿಕೆಯನ್ನು ಕಂಡಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಯಶ್ ಅವರು ಇದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಯಶ್ ಮನೆಯಿಂದ ನೇರವಾಗಿ ನಮ್ಮ ರಿಪೋರ್ಟರ್ ನಾಗೇಶ್. ನಾಗೇಶ್, ಸದ್ಯ ಏನ್ ಬೆಳವಣಿಗೆ ಆಗಿದೆ ಅಂತ? ಕಂಪ್ಲೀಟ್ ಆಗಿ ಬೆಳಗಿನಿಂದಲೂ ಕೂಡ ನಾವು ಕ್ಷಣ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದೀವಿ, ಸದ್ಯ ಏನ್ ಅಪ್ಡೇಟ್ ಮಾಹಿತಿ ಇದೆ ಅಂತ? ಖಂಡಿತವಾಗ್ಲೂ ಯಶೋಧ, ಈಗಾಗಲೇ ಮತ್ತೆ ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸುಮಾರು ಮುಂಜಾನೆಯಿಂದಲೇ ಬಂದಿರುವಂಥ ಐಟಿ ಅಧಿಕಾರಿಗಳು ಯಶ್ ಅವರ ಮನೆಯಲ್ಲೇ ಇರೋದ್ರಿಂದ ಯಶ್ ಅವರಿಗೆ ಒಂದಷ್ಟು ಪ್ರಶ್ನೆಗಳು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಈಗಾಗಲೇ ಏನು ನಿನ್ನೆಯಿಂದ ಪರಿಶೋಧನೆ ಮಾಡಿದಂಥ ಸಂದರ್ಭದಲ್ಲಿ ಯಶ್ ಅವರ ಮನೆಯಲ್ಲಿ ಸಿಕ್ಕಿರುವಂಥ ಕೆಲವೊಂದು ಮಹತ್ವದ ದಾಖಲೆಗಳ ಬಗ್ಗೆ ಯಶ್ ಅವರನ್ನು ಪ್ರಶ್ನೆ ಮಾಡ್ತಿರುವಂಥದ್ದು ಈ ಒಂದು ಈ ಹಿಂದೆ ಅಂದರೆ ಈಗ ಈಗಾಗಲೇ ನಿನ್ನೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಆಸ್ತಿ ಪತ್ರದ ದಾಖಲೆಯ ಬಗ್ಗೆ ಮಾಹಿತಿಯನ್ನು ಕೇಳ್ತಿರುವಂಥದ್ದು, ಯಾವಾಗ ಖರೀದಿ ಮಾಡ್ತಿರುವಂಥದ್ದು, ಮತ್ತು ಎಷ್ಟು ಅಮೌಂಟು ಅನ್ನುವಂಥದ್ರ ಬಗ್ಗೆ ಎಲ್ಲದರಿಂದ ಕೂಡ ಯಶ್ ಅವರ ಬಳಿ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಏನು 40 ಕೋಟಿಯಷ್ಟು ಹಣ ಯಶ್ ಅವರು ಏನು ಸಾಲವನ್ನು ತೋರಿಸಿದ್ದಾರೆ, ಅದು ಯಾವಾಗ ಮತ್ತು ಯಾವಾಗ ಎಷ್ಟು ವರ್ಷಗಳ ಹಿಂದೆ ಮಾಡಿರುವಂಥ ಸಾಲ ಅನ್ನುವಂಥದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅನ್ನುವಂಥ ವಿಚಾರ ಈಗ ಗೊತ್ತಾಗಿರುವಂಥದ್ದು ಯಶೋಧ. ನಾಗೇಶ್, ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಶಿವಣ್ಣ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಅವರ ಮನೆಯಲ್ಲಿ ಇದೀಗ ಕಂಪ್ಯೂಟರ್ಗಳಲ್ಲಿ ಇರುವಂತಹ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಅದೇ ರೀತಿ ಇವರ ಮನೆಯಲ್ಲಿ ಏನಾದರೂ ಕಂಪ್ಯೂಟರ್ಗಳಲ್ಲಿ ಮಾಹಿತಿಗಳನ್ನ ಇಟ್ಕೊಂಡಿದ್ದಾರಾ ದಾಖಲೆಗಳದ್ದು? ಖಂಡಿತವಾಗ್ಲೂ ಯಶೋಧ, ಈಗಾಗಲೇ ಏನು ಈ ಒಂದು ಮನೆ ಅಂದರೆ ನಾನು ಹೊಸ್ಕೆರಳ್ಳಿಯಲ್ಲಿರುವಂಥ ಮನೆಯ ಬಳಿ ಇರುವಂಥದ್ದು. ಆ ಹೊಸ್ಕೆರಳ್ಳಿ ಮನೆಯಲ್ಲಿ ಈಗಾಗಲೇ ನಿನ್ನೆಯಿಂದ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ತಂದೆ ತಾಯಿ ಮಾತ್ರ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಅಂಥ ಕಂಪ್ಯೂಟರ್ಗಳನ್ನು ಯಶ್ ಅವರು ಇಟ್ಕೊಂಡಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಈಗಾಗಲೇ ಹೊಸ್ಕೆರಳ್ಳಿಯಲ್ಲೇ ಇನ್ನೊಂದು ಮನೆಯಲ್ಲಿ ಅವರು ಕಚೇರಿಯನ್ನು ಮಾಡಿಕೊಂಡಿರೋದ್ರಿಂದ ಕಂಪ್ಯೂಟರ್ ವಿಚಾರದಲ್ಲಿ ಎಲ್ಲವನ್ನೂ ಕೂಡ ಯಶ್ ಅವರು ಆ ಒಂದು ಕಚೇರಿಯಲ್ಲಿ ಇಟ್ಕೊಂಡಿರೋದ್ರಿಂದ ಅಲ್ಲಿ ಪ್ರತ್ಯೇಕವಾದ ಒಂದು ತನಿಖಾ ತಂಡ ಅಲ್ಲಿ ತನಿಖೆ ಮಾಡ್ತಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಸಿಕ್ಕಿರುವಂಥದ್ದು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲವನ್ನೂ ಕೂಡ ಆ ಒಂದು ಹಾರ್ಡ್ ಡಿಸ್ಕ್ ಮಾಡಿ ಇಟ್ಟಿರುವಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಆ ಒಂದು ಕಾರಣಕ್ಕಾಗಿ ಸಾಮಾನ್ಯವಾಗಿ ಎಲ್ಲ ಏನು ನಟರ ಮನೆಗಳಲ್ಲಿ ಒಂದು ಕಂಪ್ಯೂಟರ್ ಅಥವಾ ಏನು ಲ್ಯಾಪ್ಟಾಪ್ ಇರೋದ ಕಾರಣವಾಗಿ ಅದರಲ್ಲಿ ಎಲ್ಲ ರೀತಿಯ ಒಂದು ವಿಚಾರಗಳಿರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಾಮಾನ್ಯವಾಗಿ ಐಟಿ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡೇ ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಯಶ್ ಅವರ ಮನೆ ಮತ್ತು ಕಚೇರಿಯಲ್ಲಿರುವಂಥ ಕೆಲವೊಂದು ಕಂಪ್ಯೂಟರ್ಗಳನ್ನು ಕೂಡ ಶೋಧ ಕಾರ್ಯ ಮಾಡ್ತಾರೆ. ಯಾಕಂದರೆ ಅದರಲ್ಲಿ ಏನಾದರೂ ಮಾಹಿತಿಗಳು ಇರ್ಬೋದು ಅದರ ಅನ್ನುವಂಥ ಕಾರಣಕ್ಕಾಗಿ ಅಧಿಕಾರಿಗಳು ಸಾಮಾನ್ಯವಾಗಿ ಅದನ್ನು ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಹಾಗಾಗಿ ಇವತ್ತು ಏನು ಇವತ್ತು ಮತ್ತು ನಿನ್ನೆಯಿಂದ ದಾಳಿ ಏನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಹೊಸ್ಕೆರಳ್ಳಿಯಲ್ಲಿರುವಂಥ ಮನೆಯಲ್ಲಿ ಯಾವುದೇ ರೀತಿಯ ಅಂಥ ತಂತ್ರಜ್ಞಾನವನ್ನು ಇಲ್ಲಿ ಇಟ್ಕೊಂಡಿಲ್ಲ ಅನ್ನುವಂಥದ್ರ ಬಗ್ಗೆ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಯಶೋಧ. ಓಕೆ, ಥ್ಯಾಂಕ್ ಯು ನಾಗೇಶ್.